ನಾನಿವಾಗ್ಲೇ ತಿಳಿಸ್ತೀನಿ. ಅದ್ಕೆ ಅದ್ಕೆ ಏನೋ ಇದು, ಇದೇನ್ ಮನೆ ಅನ್ಕೊಂಡಿದ್ಯಾ ಅಲ್ಲ ಮೆಜೆಸ್ಟಿಕ್ ಅನ್ಕೊಂಡಿದ್ಯಾ? ಒಳ್ಳೆ ಆಟೋ ರಿಕ್ಷಾ ನುಗ್ಗೋಗ್ ಎಲ್ಲೆಲ್ಲೋ ನುಗ್ತಿಯಲ್ಲ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬಾರ್ದ? ಅದ್ಕೆ ಊರಿಂದ ಫೋನು ಬರುತ್ತೆ, ಫೋನ್ ಇರೋದೇ ಬರೋದಕ್ಕೆ. ಮೊದ್ಲು ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿ, ತಗೋ. ಅಲ್ಲ ಅದ್ಕೆ ಕುತ್ಕೊಂಡು ತಿನ್ನಪ್ಪ, ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಓಕೆ ಏ ಬೇಗ ಬಾರೆ, ಬೇರೆ ಶರ್ಟ್ ಕೊಡ್ಬಾರ್ದ? ಅಲ್ಲೇ ಇದೆಯಲ್ಲ ತಗೋಬಾರ್ದ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬ್ಯುಸಿ ನೋಡಿ, ಅದಕ್ಕೆ ಅಲ್ವಾ ಕೆಲಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ ಮೊದ್ಲು ಆರಾಮಾಗಿ ಕುತ್ಕೊಂಡು ತಿಂಡಿ. ಅಲ್ಲ ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಓಕೆ ಏ ಬೇಗ ಬಾರೆ, ಬೇರೆ ಶರ್ಟ್ ಕೊಡ್ಬಾರ್ದ? ಅಲ್ಲೇ ಇದೆಯಲ್ಲ ತಗೋಬಾರ್ದ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬ್ಯುಸಿ ನೋಡಿ, ಅದಕ್ಕೆ ಅಲ್ವಾ ಕೆಲಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ ಮೊದ್ಲು ಆರಾಮಾಗಿ ಕುತ್ಕೊಂಡು ತಿಂಡಿ. ಅಲ್ಲ ಅದ್ಕೆ ಕುತ್ಕೊಂಡು ತಿನ್ನಪ್ಪ, ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಬೇಗ ಬಾರೆ, ಬೇರೆ. ಓಕೆ ಏ ಶರ್ಟ್ ಕೊಡ್ಬಾರ್ದ? ಅಲ್ಲೇ ಇದೆಯಲ್ಲ ತಗೋಬಾರ್ದ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬ್ಯುಸಿ ನೋಡಿ, ಅದಕ್ಕೆ ಅಲ್ವಾ ಕೆಲಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ ಮೊದ್ಲು ಆರಾಮಾಗಿ ಕುತ್ಕೊಂಡು ತಿಂಡಿ. ಅಲ್ಲ ಅದ್ಕೆ ಕುತ್ಕೊಂಡು ತಿನ್ನಪ್ಪ, ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಇದು ಕಾಫಿ ಕೊಡಿ, ತಗೋ. ಬೇಗ ಬಾರೆ, ಬೇರೆ. ಓಕೆ ಬೇಗ ರೆಡಿ ಆಗು. ನೋಡ ಗೋಪಿ, ಏ ಗೋಪಿ ಟಿಫನ್ ಮಾಡು, ಬಾರು. ಬಂದೆ ಅದ್ಕೆ ಒಂದ್ ನಿಮಿಷ. ಹಲೋ, ಅಯ್ಯಯ್ಯೋ ಹೌದಾ, ನಾನು ಇವಾಗ್ಲೇ ತಿಳಿಸ್ತೀನಿ. ಅದ್ಕೆ ಅದ್ಕೆ ಏನೋ ಇದು, ಇದೇನ್ ಮನೆ ಅನ್ಕೊಂಡಿದ್ಯಾ ಅಲ್ಲ ಮೆಜೆಸ್ಟಿಕ್ ಅನ್ಕೊಂಡಿದ್ಯಾ? ಒಳ್ಳೆ ಆಟೋ ರಿಕ್ಷಾ ನುಗ್ಗೋಗ್ ಎಲ್ಲೆಲ್ಲೋ ನುಗ್ತಿಯಲ್ಲ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬಾರ್ದ? ಅದ್ಕೆ ಊರಿಂದ ಫೋನು ಬರುತ್ತೆ, ಫೋನ್ ಇರೋದೇ ಬರೋದಕ್ಕೆ. ಮೊದ್ಲು ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿ, ತಗೋ. ಅಲ್ಲ ಅದ್ಕೆ ಕುತ್ಕೊಂಡು ತಿನ್ನಪ್ಪ, ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಓಕೆ ಏ ಬೇಗ ಬಾರೆ, ಬೇರೆ ಶರ್ಟ್ ಕೊಡ್ಬಾರ್ದ? ಅಲ್ಲೇ ಇದೆಯಲ್ಲ ತಗೋಬಾರ್ದ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬ್ಯುಸಿ ನೋಡಿ, ಅದಕ್ಕೆ ಅಲ್ವಾ ಕೆಲಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ. ಅಪ್ಪ ಅನ್ಸ್ಕೊಂಡಿದ್ದು ಏನಂತೆ? ಒಂದು ಏನೂ ಇಲ್ಲ, ನಿಮಗ್ ಕೆಲ್ಸ ಸಿಗಕ್ ಮುಂಚೆ ನೀವ್ ಎಷ್ಟು ಬ್ಯುಸಿ ಆಗಿದ್ರಿ, ಹೇಗ್ ಬ್ಯುಸಿ ಆಗಿದ್ರಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಮತ್ತಿನ್ನೇನು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳಕ್ ಆಗತ್ತಾ? ಯಾವ್ಯಾವ ಕೆಲ್ಸ ಯಾವಾಗ ಮಾಡ್ಬೇಕು ಆಗ್ಲೇ ಮಾಡಿ ಮುಗಿಸ್ಬೇಕಪ್ಪ. ಹ್ಮ್ ಸರಿ ಸರಿ, ತಗೋ ನೀ ಇದನ್ ಹಾಕೋ, ನಾ ಗೋಪಿ ಕಾಫಿ ಕೊಡ್ಬರ್ತೀನಿ. ಸರಿ ಅಮ್ಮ. ಅದ್ಕೆ ನಿಮ್ ಊರಿಂದ? ಮೊದ್ಲು ಆರಾಮಾಗಿ ಕಾಫಿ ಕುಡಿ, ಆಮೇಲೆ ವಿಷಯ ಏನು ಅಂತ ಹೇಳುವಂತೆ. ಬೆಳಗ್ ಬೆಳಗ್ಗೆನೆ ಟೆನ್ಷನ್ ಮಾಡ್ಕೋಬಾರ್ದು. ಈಗ ಹೇಳಪ್ಪ ವಿಷಯ ಏನು ಅಂತ. ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಏನು? ಎಸ್ ಹಾರ್ಟ್ ಅಟ್ಯಾಕ್, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಏನಾದ್ರೆ ವಿಷಯ ತಲುಪ್ತು. ಏನು ನೀನು ಇಂತ ವಿಷಯ ನೀಗ ಹೇಳೋದು? ಅಲ್ಲ ಅದ್ಗೆ ನೀವ್ ತಾನೇ ಹೇಳಿದ್ದು, ಯಾವ್ದೇ ವಿಷಯ ಆದ್ರೂ ಕೂಲಾಗಿ ಹೇಳು ಅಂತ. ನಿನಗ್ ಹೋಗಿ ಹೇಳುತ್ತಲ್ಲ, ನನ್ ಕರ್ಮ. ಸ್ಕೂಲ್ ಬೇಡ, ಏನು ಬೇಡ, ನಡಿ. ಮೊದ್ಲು ಯೂನಿಫಾರ್ಮ್ ಬಿಚ್ಚಿ ಬೇರೆ ಬಟ್ಟೆ ಹಾಕು. ನಿಮ್ ತಾತಂಗ್ ಹುಷಾರಿಲ್ಲ, ಊರ್ಗ್ ಹೋಗ್ಬೇಕು, ಬೇಗ ರೆಡಿ ಆಗು. ಯಾಕಮ್ಮ ನೀನು ಬರ್ತಾ ಬರ್ತಾ ಅಪ್ಪನ ತರನ ಆಡ್ತಿದ್ಯಾ? ಪ್ಲೇ ಮಗ್ಳು, ರಾಣಿ ಬೆಳೆಸ್ದಾಗ ಬೆಳೆಸಿದ್ರು. ದೂರ ದೂರ್ ಬೇಡಮ್ಮ, ಕಷ್ಟ ಸುಖ ಅಂದ್ರೆ ಆಗಲ್ಲ ಅಂದ್ರು. ಆದ್ರೂ ನಾನ್ ಬಂದು ನಿಮ್ಮನ್ ಗಂಟ್ ಹಾಕೊಂಡೆ. ಈಗ ನೋಡಿ, ನಮ್ಮಅಪ್ಪನ್ ಕಡೆಗಾಲದಲ್ಲಿ ಅವ್ರ ಸೇವೆ ಮಾಡೋ ಭಾಗ್ಯನೂ ನಂಗ್ ಸಿಗ್ತಾ ಇಲ್ಲ. ಅದ್ಕೆ ಅವ್ರು ಇನ್ನೂ ಹೋಗಿಲ್ಲ, ಬರೀ ಟಿಕೆಟ್ ಆಗಿದೆ. ಸುಮ್ನಿರೋ, ಅಪ್ಶಕ್ನ ನೋಡಿ ಬೇಡ. ಏನ್ರಿ ನಿಮ್ಮನ್ನೇ ಕರೀತಾ ಇರೋದು? ಈ ದುಡ್ಡು ಇಟ್ಕೋ, ಟ್ರಾವೆಲ್ಸ್ ಇಂದ ಕಾರ್ ಬರುತ್ತೆ, ಬೇಗ ಹೋಗಿ ನಿಧಾನ ಬಾ. ಹುಷಾರು ಮನೆ ಕಡೆ ಹುಷಾರು. ಅದ್ಕೆ ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ. ಓಕೆ? ನಾನಲ್ವೋ, ನೀನ್ ಹುಷಾರಾಗಿರೋ ಹೊರ್ಕಿ ತರ ಬೀದ್ ಬೀದಿ ಅಲಿಬೇಡ. ಸರಿಯಾದ ಹೊತ್ತು ಊಟ ತಿಂಡಿ ಮಾಡು, ಬೇಗ ಬಂದ್ ಮನೆಗ್ ಸೇರ್ಕೋ. ಓಕೆ. ಅಯ್ಯೋ ಅಪ್ಪ.